ಗುರು ಮುಂದಿನ ಪ್ರಶ್ನೆನ ನಾನು ಓದಿ ಹೇಳ್ತೀನಿ ಶ್ರೀನಿವಾಸ ರಾಮಾನುಜಂ ಅವರು ಇಡೀ ಬ್ರಹ್ಮಾಂಡದ ಬಗ್ಗೆ ತಿಳಿದಿದ್ದವ್ರ ತರ ಗಣಿತದ ಇಕ್ವೇಶನ್ಸ್ನ ಬರೀತಿದ್ರು ಅಂತ ನಂಬಲಾಗಿದೆ ಅದಲ್ಲದೆ ಆ ಗಣಿತದ ವಿಚಾರಗಳನ್ನ ಅವ್ರಿಗೆ ದೇವಿ ಹೇಳಿ ಬರೆಸ್ತಿದ್ರಂತೆ ನಾನು ಆ ಸ್ಥಿತಿಗೆ ತಲುಪೋದು ಹೇಗೆ ಅದೇ ಪ್ರಶ್ನೆ ಮೊದಲು ನೀವೊಂದು ದೇವತೆನ ಹುಡುಕ್ಬೇಕು ನೀವೆಲ್ಲರೂ ಫೋನ್ ಬಳಸ್ತೀರಾ ಅಲ್ವಾ ಯಾಕೆ ಯಾತಕ್ಕಾಗಿ ನೀವು ಫೋನ್ ಬಳಸೋದು ಮೊದಲನೇದಾಗ ನಾವು ಯಾಕೆ ಟೆಲಿಫೋನ್ನ ಕಂಡು ಹಿಡಿದ್ವಿ ನಾವು ಮಾತಾಡಬಹುದು ಅದಕ್ಕೆ ನಮಗೆ ಮಾತಾಡೋ ಸಾಮರ್ಥ್ಯ ಇಲ್ದಿದ್ರೆ ನಾವು ಮೈಕ್ರೋಫೋನ್ ಟೆಲಿಫೋನ್ ಎಲ್ಲ ತಯಾರಿಸ್ತಿದ್ವಾ ಹಲೋ ನಾವ್ಯಾಕೆ ಸೈಕಲ್ನ ಕಂಡು ಹಿಡಿದ್ವಿ ನಾವು ನಡಿಬಹುದು ಅದಕ್ಕೆ ಆದರೆ ನಮಗಿನ್ನೂ ವೇಗವಾಗಿ ನಡಿಬೇಕಿತ್ತು ಹಾಗಾಗಿ ಓಡಿದ್ವಿ ಓಡಿದಾಗ ಅದಕ್ಕೂ ಮಿತಿ ಇದೆ ಅಂತ ಗೊತ್ತಾಯಿತು ನಮಗೆ ಅದಕ್ಕಿಂತ ವೇಗವಾಗಿ ಹೋಗಬೇಕಿತ್ತು ಅದಕ್ಕೆ ಸೈಕಲ್ ಕಂಡುಹಿಡಿದ್ವಿ ನಾವು ಒಂದು ಮರದ ಥರ ಇದ್ದಿದ್ರೆ ಒಂದೇ ಜಾಗದಲ್ಲಿ ಬೇರೂರ್ಕೊಂಡು ಆವಾಗ ಸೈಕಲ್ನ ಕಂಡುಹಿಡಿತಿದ್ವಾ ಇಲ್ಲ ಅದರಿಂದ ಟೆಲಿಫೋನ್ ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಬೈಸಿಕಲ್ ವಾಹನಗಳು ವಿಮಾನಗಳು ಎಲ್ಲವೂ ಏನು ನಮ್ಮ ಬಳಿ ಯಾವ ಸಹಜ ಶಕ್ತಿಗಳಿಗಾಗಲೇ ಇದೆಯೋ ಅವುಗಳನ್ನು ವರ್ಧಿಸಬೇಕು ನಮಗೆ ನಮ್ಮಲ್ಲಿ ಇಲ್ಲದೇ ಇರೋ ಶಕ್ತಿಗೆ ನಾವು ಮಷೀನ್ನ ಕಂಡುಹಿಡ್ದಿಲ್ಲ ಇದ್ದಕ್ಕಿದ್ದಂತೆ ಏನನ್ನೋ ಕಂಡುಹಿಡ್ದಿಲ್ಲ ಯಾಕೆಂದರೆ ಅವುಗಳೇನು ಅಂತಲೂ ನಮಗೆ ಗೊತ್ತಿಲ್ಲ ಹೌದಾ ನಮ್ಮಲ್ಲಿ ಇಲ್ಲದೇ ಇರೋ ಶಕ್ತಿಗಳು ಅವುಗಳು ಇದೆಯೋ ಇಲ್ವೋ ಅಂತ ಗ್ರಹಿಸೋದಕ್ಕೆ ಯಾವ ದಾರಿನೂ ಇಲ್ಲ ನಮ್ಮಲ್ಲಿರೋ ಶಕ್ತಿಗಳನ್ನು ಮಾತ್ರ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ ಈ ಪ್ರಯತ್ನದಲ್ಲಿ ನಾವು ಅನೇಕ ಮಷಿನ್ಗಳನ್ನು ಕಂಡುಹಿಡಿದ್ವಿ ಇಲ್ಲಿರೋ ಎಲ್ಲ ಮೆಷಿನ್ಗಳು ನಮ್ಮ ಸಹಜ ಶಕ್ತಿಗಳನ್ನು ವರ್ಧಿಸ್ತಾ ಇವೆ ಅಷ್ಟೆ ನಾವೇನು ಹೊಚ್ಚ ಹೊಸ ಶಕ್ತಿಗಳನ್ನು ಹುಟ್ಟಿ ಹಾಕಿಲ್ಲ ಅದೇ ಥರ ಹಳೆ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ನಾವು ಕಂಡುಹಿಡಿದ ಮಷಿನ್ಗಳು ವಸ್ತುಗಳಿಂದ ಮಾಡಿದ್ದಲ್ಲ ಈಗಿನ ಯಂತ್ರಗಳ ಥರ ಮಾಡಿದ್ದಲ್ಲ ಆದರೆ ಒಂದು ಶಕ್ತಿಯ ಪ್ರಕ್ರಿಯೆಯಿಂದ ಮಾಡಿದ್ದು ಶಕ್ತಿ ಪ್ರಕ್ರಿಯೆಯಿಂದ ಆಗಿರೋ ಮಷೀನ್ ಅಂದರೆ ಏನರ್ಥ ನೋಡಿ ಯಾರೋ ಸತ್ರು ಅಂದ್ಕೊಳ್ಳೋಣ ನೀವು ಸತ್ತ ಜನರನ್ನು ನೋಡಿದ್ದೀರಾ ಹಲೋ ಎಲ್ಲಿ ನೋಡಿದಿರಿ ನಾನು ಯಾವತ್ತೂ ನೋಡಿಲ್ಲ ನೀವು ನೋಡಿದ ಸತ್ತ ಜನರನ್ನ ಸತ್ತ ಹೆಣಗಳನ್ನ ಹಾ ಸತ್ತ ಹೆಣ ಅಂದರೆ ಏನು ಒಂದು ವೇಳೆ ಅಪಘಾತ ಅಥವಾ ಕೊಲೆ ಅಥವಾ ಆ ರೀತಿಯಲ್ಲಿ ಏನೂ ನಡೀಲಿಲ್ಲ ಅಂತ ಅಂದ್ಕೊಳ್ಳೋಣ ಅಥವಾ ಯಾರೋ ಉಸಿರು ಕಟ್ಟಿಸತ್ರೋ ಅಂದ್ಕೊಳ್ಳೋಣ ಯಾರೋ ಉಸಿರು ಸತ್ರೆ ಅವರ ಹೃದಯ ಚೆನ್ನಾಗೇ ಇರುತ್ತೆ ಬಡಿತಾ ಇರಲ್ಲ ಆದರೆ ಸರಿಯಾಗೇ ಇರುತ್ತೆ ಲಿವರ್ ಕಿಡ್ನಿ ಮಿಕ್ಕಿದ್ದೆಲ್ಲೂ ಸರಿಯಾಗೇ ಇರುತ್ತೆ ಆ ವ್ಯಕ್ತಿ ಮಾತ್ರ ಜೀವಂತವಾಗಿ ಇರಲ್ಲ ಅಂಗಾಂಗಗಳೆಲ್ಲ ಸರಿಯಾಗೇ ಇರುತ್ತವೆ ಪ್ರಾಣಶಕ್ತಿ ಮಾತ್ರ ಇರೋದಿಲ್ಲ ಅದರಿಂದ ಇದು ಕೂಡ ಒಂದು ಸ್ತರದಲ್ಲಿ ಒಂದು ಶಕ್ತಿ ಆಧಾರಿತ ಮಿಷಿನ್ ಅಲ್ವಾ ಹೌದಾ ಅಲ್ವಾ ಇದು ಕೂಡ ಒಂದು ಶಕ್ತಿ ಆಧಾರಿತ ಮಷಿನ್ ಅದಲ್ಲದೆ ಅದರೊಳಗಡೆ ಅಂಗಾಂಗಗಳೂ ಇವೆ ಈ ಅಂಗಾಂಗಗಳು ಎಲ್ಲವೂ ಸರಿಯಾಗಿದ್ದರೂ ಪ್ರಾಣಶಕ್ತಿ ಇಲ್ಲದೆ ಇದ್ದರೆ ಇದು ಕೆಲಸ ಮಾಡೋದಿಲ್ಲ ಇದನ್ನು ಆಳವಾಗಿ ನೋಡಿದಾಗ ನಮಗೆ ಅರ್ಥ ಆಗಿದೆಯೇನು ಅಂದರೆ ನಾವೊಂದು ಪ್ರಾಣಶಕ್ತಿಯ ಮಷೀನನ್ನು ಸೃಷ್ಟಿಸಬಹುದು ಅಂಗಾಂಗಗಳು ಇಲ್ಲದೆ ಅಂತ ಯಾಕೆ ಅಂದರೆ ಅಂಗಾಂಗಗಳು ಇದ್ದರೆ ಅವುಗಳಿಗೆ ಒಂದು ಮಟ್ಟದ ನಿರ್ವಹಣೆ ದುರಸ್ತಿ ಎಲ್ಲ ಮಾಡಬೇಕಾಗತ್ತೆ ಆದರೆ ಶಕ್ತಿ ಆಧಾರಿತ ಮೆಷಿನ ಸೃಷ್ಟಿಸಿದ್ರೆ ಅದು ಹಗಲು ರಾತ್ರಿ ಕೆಲಸ ಮಾಡ್ತಿರುತ್ತೆ ಒಂದು ವೇಳೆ ನಿಮ್ಮ ಬೈಕ್ ನಿಮ್ಮ ಕಾರ್ ಅಥವಾ ನೀವು ಬಳಸೋ ಅಂಥದ್ದು ಅಥವಾ ನಿಮ್ಮ ಫೋನ್ ಅದು ಬಿಡಿ ಭಾಗಗಳು ಒಂದು ಶಕ್ತಿಯ ಮೆಷಿನ್ ಆಗಿದ್ದಿದ್ರೆ ಈಗಲೇ ಅದಾಗ್ತಿದೆ ಇಷ್ಟು ದೊಡ್ಡ ಫೋನ್ನಿಂದ ಬರ್ತಾ ಬರ್ತಾ ನಿಧಾನವಾಗಿ ಚಿಕ್ಕದಾಗ್ತಾ ಇದೆ ಯಾಂತ್ರಿಕ ಭಾಗಗಳು ಕಮ್ಮಿ ಆಗ್ತಾ ಇದ್ದಂಗೆ ಅದರ ಕ್ಷಮತೆ ಹೆಚ್ಚು ಹೆಚ್ಚಾಗ್ತಾ ಇದೆ ಯಾಕೆ ನಿಧಾನವಾಗಿ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ಯಾಂತ್ರಿಕ ಭಾಗಗಳಿಂದ ಹೆಚ್ಚು ಶಕ್ತಿ ಆಧಾರಿತವಾಗಿರೋ ಕಡೆಗೆ ಅಲ್ವಾ ನಿಮಗೆ ಹಳೆ ಜೇಮ್ಸ್ ಬಾಂಡ್ ಫಿಲಮ್ಗಳನ್ನು ನೆನಪಿದೆಯಾ ಎಷ್ಟು ದೊಡ್ಡ ಫೋನು ಈಗ ತಾನೇ ಹುಟ್ಟಿದ ಮಗು ಥರ ಕಾಣಿಸ್ತಾ ಇತ್ತು ಆದರೆ ಇವತ್ತು ಇಷ್ಟಾಗಿದೆ ಅವರು ಹೇಳ್ತಿದ್ದಾರೆ ಬಹುಶಃ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ನಿಮ್ಮ ಫೋನ್ನ ನಿಮ್ಮ ಅಂಗೈ ಮೇಲೆ ಪ್ರಿಂಟ್ ಮಾಡಬಹುದು ಹೀಗೆ ಮಾತಾಡಬಹುದು ನೀವು ಅಥವಾ ಅದು ಬೇಡವೇನೋ ನೀವು ಸುಮ್ಮನೆ ಹೀಗೆ ಮಾಡಿದರೆ ನೀವು ಏನು ಹೇಳಬೇಕು ಅನ್ಕೋತಿರೋ ನಿಮ್ಮ ಫೋನೇ ಹೇಳುತ್ತೆ ಹೀಗೆ ಮೆಕ್ಯಾನಿಕಲ್ ಮಿಷಿನ್ ಇಂದ ನಾವು ಶಕ್ತಿ ಆಧಾರಿತ ಮಷಿನ್ ಕಡೆಗೆ ಹೋಗ್ತಾ ಇದ್ದೀವಿ ಒಂದು ದೊಡ್ಡ ಟ್ರ್ಯಾಕ್ಟರ್ನಿಂದ ಒಂದು ಕಂಪ್ಯೂಟರ್ ತನಕ ಒಂದು ದೊಡ್ಡ ವ್ಯತ್ಯಾಸವಾಗಿದೆ ಹೆಚ್ಚು ಶಕ್ತಿ ಆಧಾರಿತ ಮತ್ತು ಕಡಿಮೆ ಯಾಂತ್ರಿಕ ಭಾಗಗಳು ವಿ ಕ್ರಿಯೇಟೆಡ್ ಎನರ್ಜಿ ಮಷೀನ್ಸ್ ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಮೂರ್ತಿಗಳು ಅಂತ ಕರೆಯೋ ಶಕ್ತಿ ಆಧಾರಿತ ಮಷಿನ್ಗಳನ್ನು ಸೃಷ್ಟಿಸಿದ್ವಿ ಮೂರ್ತಿ ಅಂದ್ರೆ ರೂಪ ಅಂತ ಒಂದು ಮೂರ್ತಿ ಅಂದ್ರೆ ನಿರ್ದಿಷ್ಟವಾದ ವಿಷಯಗಳನ್ನ ಮಾಡೋ ಸಾಮರ್ಥ್ಯವಿದ್ದಂತ ಒಂದು ಶಕ್ತಿ ಆಧಾರಿತ ರೂಪ ಬೇರೆ ಬೇರೆ ರೂಪಗಳು ಅಸ್ತಿತ್ವಕ್ಕೆ ಕಿಟಕಿಗಳಿದ್ದಂತೆ ನೀವು ಬೇರೆ ಬೇರೆ ಆಯಾಮಗಳನ್ನು ತೆರೀಬಹುದು ಇದೆಲ್ಲ ಮರೆತು ಹೋಗ್ಬಿಟ್ಟಿದೆ ಇದನ್ನೆಲ್ಲ ಅಸಂಬದ್ಧ ಅಂತ ಮಾಡಿಬಿಟ್ಟಿದ್ದಾರೆ ಮೂಢನಂಬಿಕೆಗಳ ರೂಪದಲ್ಲಿ ಆದರೆ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿತ್ತು ಇವತ್ತು ಜನರು ಎಲ್ಲದರ ಜೊತೆ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ ದೇವರು ಅಂದರೆ ಅದು ಅವರಿಗೆ ಸೇರಿದ್ದು ಅನ್ನೋ ಮನೋಭಾವನೆ ಬಂದುಬಿಟ್ಟಿದೆ ಇಲ್ಲ ಈ ಮೂರ್ತಿಗಳು ದೇವರು ತಪ್ಪಾದ ಪದ ಇದಕ್ಕೆ ಈ ಮೂರ್ತಿಗಳನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸೃಷ್ಟಿಸಲಾಗಿತ್ತು ನಿಮಗೆ ಬುದ್ಧಿ ಬೇಕಿದ್ರೆ ಒಂದು ಮೂರ್ತಿ ಬಳಿ ಹೋಗ್ತೀರಿ ನಿಮಗೆ ಭಯದ ಸಮಸ್ಯೆಗಳಿದ್ರೆ ಇನ್ನೊಂದು ಮೂರ್ತಿ ಬಳಿ ಹೋಗ್ತೀರಿ ನಿಮಗೆ ಪ್ರೀತಿ ಪ್ರೇಮದ ಸಮಸ್ಯೆಗಳಿದ್ರೆ ಮತ್ತೊಂದು ಮೂರ್ತಿ ಬಳಿ ಹೋಗ್ತೀರಾ ನಿಮಗೆ ಯಶಸ್ಸಿನ ಸಮಸ್ಯೆಗಳಿದ್ರೆ ಮತ್ತೊಂದು ಮೂರ್ತಿ ಬಳಿ ಹೋಗ್ತೀರಾ ಈ ರೀತಿ ಶಕ್ತಿಯಾಧಾರಿತ ರೂಪಗಳನ್ನು ಸೃಷ್ಟಿಸಿದ್ರು ಅವುಗಳನ್ನು ಉಪಯೋಗಿಸೋದಕ್ಕೆ ಕಲಿಬೇಕು ಇವುಗಳು ಪ್ರಾರ್ಥನೆ ಮಾಡೋ ಸ್ಥಳಗಳಲ್ಲ ಇವುಗಳು ಪೂಜಾ ಸ್ಥಳಗಳಲ್ಲ ಈ ಮಷಿನ್ಗಳನ್ನು ಹೇಗೆ ಉಪಯೋಗಿಸೋದು ಅಂತ ಕಲಿಯೋ ಸ್ಥಳಗಳಿವು ನಿಮ್ಮ ಏಳಿಗೆಗೋಸ್ಕರ ಇವುಗಳನ್ನು ವಿವಿಧ ರೂಪಗಳಲ್ಲಿ ವಿವಿಧ ಸಾಮರ್ಥ್ಯಗಳಲ್ಲಿ ನಿರ್ಮಿಸಲಾಗಿತ್ತು ಇವನ್ನು ಜನರ ಅನುವಂಶಿಕ ಮಾಹಿತಿಯೊಂದಿಗೆ ಕೂಡ ಜೋಡಿಸಲಾಗಿತ್ತು ಇವನ್ನೇ ಕುಲದೈವ ಅಂತ ಕರೆಯೋದು ಇವು ಆ ಒಂದು ನಿರ್ದಿಷ್ಟವಾದ ವಂಶಕ್ಕೆ ಮಾತ್ರ ಕೆಲಸ ಮಾಡುತ್ತವೆ ಇದೊಂದು ಬಹಳ ಜಟಿಲವಾದ ಪ್ರಕ್ರಿಯೆ ರಾಮಾನುಜಮ್ ಅವರು ದಕ್ಷಿಣದವರು ನಾನು ಯಾಕೆ ದಕ್ಷಿಣ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಂಥ ವಿಷಯಗಳು ದೇಶದ ಎಲ್ಲ ಕಡೆಯಲ್ಲೂ ಇದೆ ಆದರೆ ನಮ್ಮ ದೇಶದ ಉತ್ತರ ಭಾಗ ಅನೇಕ ಆಕ್ರಮಣಗಳಿಗೆ ತುತ್ತಾಗಿದೆ ತುಂಬ ಅಡ್ಡಿ ಆತಂಕಗಳಿಗೆ ಒಳಗಾಗಿದೆ ಆದರೆ ದಕ್ಷಿಣ ವಿಂಧ್ಯಗಿರಿಯ ದಕ್ಷಿಣ ಭಾಗ ನಾವು ಸುರಕ್ಷಿತವಾಗಿದ್ವಿ ಇಂದಿಗೂ ಕೂಡ ಈ ವಿಷಯಗಳನ್ನು ಕಾಪಾಡಿಕೊಂಡಿದ್ದೀವಿ ಉತ್ತರದ ಭಾಗಕ್ಕಿದ್ದಂಗೆ ನಮಗೆ ದೊಡ್ಡ ಅಡ್ಡಿ ಆತಂಕಗಳೇನೂ ಇರಲಿಲ್ಲ ಇದರ ಕಾರಣ ಕೆಲ ವಿಜ್ಞಾನಗಳು ಇನ್ನೂ ಬದುಕಿವೆ ಮತ್ತು ಸಕ್ರಿಯವಾಗಿವೆ ಅದು ರಾಮಾನುಜಮ್ನ ಸೃಷ್ಟಿ ಮಾಡ್ತು ರಾಮಾನುಜಮ್ ಅವರು ಕೃಷ್ಣರಂಧ್ರಗಳ ಬಗ್ಗೆ ಮಾತಾಡಿದರು ಸುಮಾರು ನೂರು ವರ್ಷ ಅಥವಾ ಅದಕ್ಕಿಂತಲೂ ಹಿಂದೆ ಈ ಬ್ಲ್ಯಾಕ್ ಹೋಲ್ಗಳ ಪರಿಕಲ್ಪನೆಯೇ ಇಲ್ಲದೆ ಇದ್ದಾಗ ಅವರು ಅದರ ಮೇಲೆ ಗಣಿತವನ್ನು ರಚಿಸಿದಾಗ ಅವಾಗಿನ್ನೂ ಬ್ಲ್ಯಾಕ್ ಹೋಲ್ಸ್ ಅನ್ನೋ ಪರಿಕಲ್ಪನೆಯೂ ಇರಲಿಲ್ಲ ವಿಜ್ಞಾನ ಯಾವಾಗಲೂ ಮುಂದುವರಿಯೋದು ಹೀಗೆ ಮೊದಲು ಪರಿಕಲ್ಪನೆ ಆಮೇಲೆ ಸಿದ್ಧಾಂತ ಕೊನೆಯಲ್ಲಿ ಗಣಿತ ಆದರೆ ಅವರು ಮೊದಲು ಮಾಡಿದ್ದು ಗಣಿತ ಪರಿಕಲ್ಪನೆಗಿಂತ ಮುಂಚೆ ಸಿದ್ಧಾಂತಕ್ಕಿಂತ ಮುಂಚೆ ಅವರನ್ನು ಕೇಳಿದಾಗ ಅವರು ಸಾವಿನ ಅಂಚಿನಲ್ಲಿದ್ದರು ಗಣಿತದ ಪ್ರವಾಹವನ್ನೇ ಹರಿಸ್ತಾ ಪುಸ್ತಕಗಳ ಮೇಲೆ ಪುಸ್ತಕಗಳು ಹಾಗೆ ತುಂಬಿದ್ವು ಇದು ಎಲ್ಲಿಂದ ಬರ್ತಾ ಇದೆ ಅಂತ ಜನ ಕೇಳಿದಾಗ ಅವರಂದರು ನನ್ನ ದೇವಿ ಗಣಿತದ ಮಳೆನೇ ಸುರಿಸ್ತಾಳೆ